नमस्ते अमोघ वार्ते के स्वागत नानु रम्या इवत्तिन अपडेट्स ತಿಪಟೂರು ತಾಲೂಕು ನೊಣವಿನಕೆರೆ ಹೋಬಳಿ ರಂಗನಹಳ್ಳಿಯಲ್ಲಿ ಈ ತಿಂಗಳ 8ರಿಂದ 11ರವರೆಗೆ 19ನೇ ವರ್ಷದ ಜಾತ್ರಾ ಮಹೋತ್ಸವ ಏರ್ಪಾಟಾಗಿದೆ ಎಂದು ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮುಖಂಡ ಮಂಜುನಾಥ್ ತಿಳಿಸಿದರು. ತಿಪಟೂರು ತಾಲೂಕು ರಂಗನಹಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ ಮುಖಂಡರಾದ ಕೆಎನ್ ಮಂಜುನಾಥ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 4 ದಿನಗಳ ಈ ಜಾತ್ರೆ ಪ್ರಯುಕ್ತ ವಿವಿಧ ಪೂಜಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಶನೇಶ್ವರ ಸ್ವಾಮಿಗೆ ಪ್ರಥಮ ಬಾರಿಗೆ ಬ್ರಹ್ಮ ಕಳಸಾಭಿಷೇಕ ಏರ್ಪಡಿಸಲಾಗಿದೆ. ಲೋಕ ಕಲ್ಯಾಣಾರ್ಥ ಬ್ರಹ್ಮ ಕಾಪಾಲಿಕರ ಸಮ್ಮುಖದಲ್ಲಿ ಅಗ್ನಿಜಾಲ ಮಂತ್ರಪೂರ್ವಕ ಪ್ರಚಂಡ ಭೈರವಾದಿ ದಿಕ್ಪಾಲಕ ಸಹಿತ ರೌರವರುದ್ರ ಅಖಂಡ ಮಹಾಯಜ್ಞ ಹಮ್ಮಿಕೊಳ್ಳಲಾಗಿದೆ ಎಂದರು. ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಲಾಗಿರುತ್ತೆ. ಮತ್ತೆ 10:30ಕ್ಕೆ ಹಾಸ್ಯ ಕಲಾವಿದರಿಂದ ಹಾಸ್ಯ ಸಂಗಮ ಎಂಬ ಕಾರ್ಯಕ್ರಮವನ್ನು ಸಹ ನೆರವೇರಿಸಲಾಗುತ್ತದೆ. 10:30ಕ್ಕೆ ಶಾಲಾ ಮಕ್ಕಳು ಮತ್ತು ಸಾಂಸ್ಕೃತಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗುತ್ತೆ. 11 ಗಂಟೆಗೆ ಪರಮ ಪೂಜ್ಯ ಮಠಾಧೀಶರುಗಳಿಂದ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇವೆ. ಮತ್ತೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರು ಮತ್ತೆ ಉದ್ಘಾಟನೆಯನ್ನು ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರಕ್ ನಾನೇಂದ್ರ ಸಾಹೇಬ್ರವರು ಸಹ ನೆರವೇರಿಸಲಿದ್ದಾರೆ. ಸಂಸದರಾದ ಜಿ ಎಸ್ ಬಸವರಾಜರವರು, ಸಿ ಟಿ ರವಿರವರು, ಮಸಾಲಾ ಜಯರಾಮ್ರವರು, ಜನಾರ್ದನ ರೆಡ್ಡಿಯವರು, ಎಂ ಟಿ ಕೃಷ್ಣಪ್ಪನವರು, ಕಾಂತರಾಜ್ರವರು, ಷಡಾಕ್ಷರಿಯವರು ಮತ್ತು ಶಾಂತ್ ಕುಮಾರ್ ಅವರು ಹಾಗೂ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಪಂಚಾಯತ್. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ನಂಜಪ್ಪ, ಡಿ ಬಿ ಮಂಜುನಾಥ್, ವಿ ಬಿ ಶ್ರೀಧರ್, ಪುಟ್ಟಸ್ವಾಮಿ ಹಾಗೂ ಇತರರು ಭಾಗವಹಿಸಿದ್ದರು. ತುಮಕೂರಿನ ಪ್ರಮುಖ ರಸ್ತೆಯ ನಡುವೆ ಅಪಘಾತಕಾರಿ ಗುಂಡಿಗಳಿದ್ದು ವೇಗವಾಗಿ ಬರುವ ದ್ವಿಚಕ್ರ ವಾಹನ ಸವಾರರು ಈ ಗುಂಡಿಗೆ ಮುಗ್ಗರಿಸಿ ಬಿದ್ದು ಪೆಟ್ಟು ಮಾಡಿಕೊಂಡ ಹಲವು ಪ್ರಕರಣ ನಡೆದಿವೆ. ತುಮಕೂರಿನ ಬಿಎಚ್ ರಸ್ತೆಯ ತೋಟಗಾರಿಕೆ ಇಲಾಖೆ ತಿರುವಿನಲ್ಲಿರುವ ಈ ಗುಂಡಿ ಅಪಘಾತಕ್ಕೆ ಬಾಯ್ ತೆರೆದಿದೆ. ಒಳಚರಂಡಿಯ ಮ್ಯಾನ್ ಹೋಲ್ ಬಾಯಿ ರಸ್ತೆಯಿಂದ ಕೆಳಮಟ್ಟಕ್ಕೆ ಕುಸಿದು ಹಳ್ಳದಂತಾಗಿದ್ದು ವಾಹನ ಸವಾರರು ಎಚ್ಚರ ತಪ್ಪಿ ಬಂದರೆ ಇಲ್ಲಿ ಅಪಾಯ ಕಾದಿದೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಾಗಿದೆ. ದಲಿತರು, ಹಿಂದುಳಿದ ವರ್ಗಗಳು, ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಹಾಗೂ ಬಿಜೆಪಿ ಈ ಸಮುದಾಯಗಳ ಪಾಲಿಗೆ ಅಪಾಯಕಾರಿ ಎಂದು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಂಯೋಜಕ ಎಂ ಗೋಪಿನಾಥ್ ತುಮಕೂರಿನಲ್ಲಿ ಟೀಕಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೋಪಿನಾಥ್, ಜನಪರ ಹೋರಾಟದ ಮೂಲಕ ಪಕ್ಷ ಸಂಘಟನೆ ಮಾಡಿ ಜನರ ವಿಶ್ವಾಸ ಪಡೆಯುತ್ತಿರುವ ಬಹುಜನ ಸಮಾಜ ಪಾರ್ಟಿ ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲಾ 224 ಕ್ಷೇತ್ರಗಳಲ್ಲಿಯೂ ಸಹ ಅಭ್ಯರ್ಥಿಗಳನ್ನ ಸ್ಪರ್ಧೆಗಿಳಿಸಲಿದೆ ಎಂದರು. ಬಹುಜನ ಸಮಾಜ ಪಾರ್ಟಿ ಕರ್ನಾಟಕದಲ್ಲಿ 30 ವರ್ಷಗಳ ಹಿಂದೆಯೇ ಆರಂಭ ಆದ್ರೂ ಸಹಿತ ಅದು ಕಳೆದ 5-6 ವರ್ಷಗಳಿಂದ ಆಚೆಗೆ ಹಿಂದೆ 5-6 ವರ್ಷಗಳಿಂದ ವೇಗವನ್ನು ಪಡ್ಕೋತಾ ಇದೆ. ಅದರಲ್ಲಿ ಮುಖ್ಯವಾಗಿ ಕಳೆದ 3 ವರ್ಷಗಳಿಂದ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಅನೇಕ ಸಮಾವೇಶಗಳು, ಕಾರ್ಯಕರ್ತರ ಸಮಾವೇಶಗಳು ನಡೆದಿವೆ. ಮತ್ತು ಅತ್ಯಂತ ಪ್ರಮುಖವಾದ ಘಟನೆಗಳನ್ನ ತಗೊಂಡು ಹೋರಾಟವನ್ನು ಸಹಿತ ನಾವು ಮಾಡಿದ್ದೀವಿ. ಆ ಹೋರಾಟಗಳನ್ನ ಮಾಡಿದಾಗ ಮಾಧ್ಯಮದ ವತಿಯಿಂದ ನೀವು ಸಹಿತ ಭಾಳ ದೊಡ್ಡ ಪ್ರೋತ್ಸಾಹ ಬೆಂಬಲವನ್ನು ಕೊಟ್ಟಿದ್ದೀರಾ. ಮತ್ತು ಈ ಎಲ್ಲ ಹೋರಾಟದ ಪರಿಣಾಮದಿಂದಾಗಿ ಮತ್ತಷ್ಟು ನಮ್ಮಲ್ಲಿ ಹುರುಪುಗೊಂಡು ಸೆಪ್ಟೆಂಬರ್ 28ರಿಂದ 60 ದಿನಗಳ ಕಾಲ ಇಡೀ ಕರ್ನಾಟಕದ ತುಂಬ ಜೈ ಭೀಮ್ ಜನಜಾಗೃತಿ ಜಾಥಾ ಅಂತೇಳಿ ಮಾಡಿ ಸಂವಿಧಾನದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಸತತವಾಗಿ 60 ದಿನ ಮಾಡಿ 150 ಕ್ಷೇತ್ರಗಳಲ್ಲಿ ತಿರುಗಾಡಿ ಬಂದ ಮೇಲೆ ನಮ್ಮ ಪಕ್ಷಕ್ಕೂ ಸಹಿತ ಬಹಳ ದೊಡ್ಡ ಒಂದು ಬೂಸ್ಟ್ ಸಿಕ್ಕಿದೆ. ಈ ವೇಳೆ ಮಧುಗಿರಿ ಕ್ಷೇತ್ರದ ಆಕಾಂಕ್ಷಿ ಮಧು, ಶಿರಾ ಆಕಾಂಕ್ಷಿ ಡಾಕ್ಟರ್ ನಟರಾಜ್ ಸೇರಿದಂತೆ ಹಲವು ಮುಖಂಡರು ಬಹುಜನ ಸಮಾಜ ಪಾರ್ಟಿಗೆ ಸೇರ್ಪಡೆಯಾದರು. ಬಿಎಸ್ಪಿ ಜಿಲ್ಲಾಧ್ಯಕ್ಷ ಜೆಎಚ್ ರಾಜಸಿಂಹ, ಮುಖಂಡರಾದ ಮುನಿಯಪ್ಪ, ನಾಗೇಂದ್ರ, ಹನುಮಂತರಾಯಪ್ಪ, ರುದ್ರಪ್ಪ ಹಾಗೂ ಇತರರು ಭಾಗವಹಿಸಿದ್ದರು. ಕ್ಯಾಮ್ರಾಮನ್ ಹರೀಶ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಏಷ್ಯಾದಲ್ಲಿಯೇ ಅತಿದೊಡ್ಡ ಸೌರಶಕ್ತಿ ಉತ್ಪಾದನಾ ಕೇಂದ್ರ ಪಾವಗಡದ ಸೋಲಾರ್ ಪಾರ್ಕ್ಗೆ ಜಿ20 ಸದಸ್ಯ ರಾಷ್ಟ್ರಗಳ ವಿದೇಶಿ ಪ್ರತಿನಿಧಿಗಳು ಭೇಟಿ ನೀಡಿದರು.
ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಿರುಮಣಿಯ ಸೋಲಾರ್ ಪಾರ್ಕ್ ಏಷ್ಯಾದಲ್ಲಿಯೇ ಮೊದಲ ಸೋಲಾರ್ ಪಾರ್ಕ್ ಎಂಬ ಹೆಗ್ಗಳಿಕೆ ಹೊಂದಿದ್ದು ಸೋಲಾರ್ ಪಾರ್ಕ್ ವೀಕ್ಷಣೆ ಮಾಡಲು G20 ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ತಾಲೂಕಿನ ತಿರುಮಣಿ ಗ್ರಾಮಕ್ಕೆ ಭೇಟಿ ನೀಡಿದರು. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ನೇತೃತ್ವದ ತಂಡ ತಿರುಮಣಿಯ ಆಡಳಿತ ಕಚೇರಿ ಬಳಿ ದೇಶದ ಸಂಸ್ಕೃತಿ ಬಿಂಬಿಸುವ ಡೋಲು ಕುಣಿತ ವೀರಗಾಸೆ ಇತರೆ ಕಲಾ ತಂಡಗಳೊಂದಿಗೆ ವಿದೇಶಿ ಪ್ರತಿನಿಧಿಗಳನ್ನ ಸ್ವಾಗತಿಸಿದರು. ತಾಲೂಕಿನಲ್ಲಿ 13,000 ಎಕರೆಯಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣಗೊಂಡು 2,000 ಮೆಗಾ ವಿದ್ಯುತ್ ವ್ಯಾಟ್ ಉತ್ಪಾದನೆ ಮಾಡುತ್ತಿದ್ದು ಸ್ಥಳಕ್ಕಾಗಮಿಸಿದ ವಿದೇಶರಿಗೆ ಟಿಪಿಟಿ ಮುಖಾಂತರ ಸೋಲಾರ್ ಪಾರ್ಕ್ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಲಾಯಿತು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ದೇವರಾಜ್ ವೃತ್ತದಲ್ಲಿ ಕರುನಾಡ ವಿಜಯ ಸೇನೆ ಹೋಬಳಿ ಘಟಕದ ವತಿಯಿಂದ ತ್ಯಾಮಗೊಂಡ್ಲು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಂದೆಡೆ ಸರಿಗಮಪ ಖ್ಯಾತಿಯ ಕಂಬದ ರಂಗಯ್ಯನ ಗಾನಸುದೆ, ಮತ್ತೊಂದೆಡೆ ಯುವ ನಟ ತನ್ವೀರ್ ಗೌಡ ಎರಡು ಚಲನಚಿತ್ರದ ಟೀಸರ್ ಬಿಡುಗಡೆ. ಈ ದೃಶ್ಯ ಕಂಡು ಬಂದಿದ್ದು ತ್ಯಾಮಗೊಂಡ್ಲು ವಿಜಯ ಸೇನೆಯ ಸಾಂಸ್ಕೃತಿಕ ಹಬ್ಬದಲ್ಲಿ. ನಂತರ ಕಾಂಗ್ರೆಸ್ ವೀಕ್ಷಕ ಎನ್ ಶ್ರೀನಿವಾಸ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಬಹುಪಾಲು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರೇ ಆಗಿದ್ದಾರೆ. ನಮ್ಮ ನಾಡು ಮತ್ತು ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಸಮೃದ್ಧವಾದ ಭಾಷೆಯಾಗಿದೆ. ಸಾಹಿತ್ಯದ ಅಧ್ಯಯನವನ್ನು ಪ್ರತಿಯೊಬ್ಬರು ಮಾಡಬೇಕೆಂದು ಆಶಿಸಿದರು. ಬಹಳ ಅದ್ಭುತವಾಗಿ ವಿನೂತನವಾಗಿ ವಿಜಯ ಸೇನೆಯ ಯುವ ಘಟಕದ ವತಿಯಿಂದ ಸಾಂಸ್ಕೃತಿಕ ಸಂಭ್ರಮವನ್ನ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಸಂತಸದ ವಿಚಾರ. ಈ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳು ವಿವಿಧ ಸಂಘಟನೆಗಳಿಂದ ನಡೀತಾನೆ ಇದೆ. ತ್ಯಾಮಗೊಂಡ್ಲು ಒಂದು ಸಾಂಸ್ಕೃತಿಕ ಕೇಂದ್ರ ಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹಳ ಯುವಕರು ಸದಾ ಉತ್ಸಾಹದಿಂದ ಗ್ರಾಮದ ಧಾರ್ಮಿಕ ಕಾರ್ಯಗಳಲ್ಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ಭಾವಿಸ್ತೇನೆ. ವಿಜಯ ಸೇನೆ ರಾಜ್ಯದಾದ್ಯಂತ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ಕೊಂಡ್ಬರ್ತಿದೆ. ತ್ಯಾಮಗೊಂಡ್ಲು ಘಟಕರು ಸಹ ಒಳ್ಳೆ ರೀತಿಯ ಕೆಲಸವನ್ನು ಮಾಡಲಿ, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಲಿ. ನಾನು ಸಹ ನಿಮ್ಮ ಸಂಘದ ಜೊತೆ ಸದಾ ಇರ್ತೇನೆ. ನಿಮ್ಮ ಸಂಘ ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲೂ ನನ್ನ ಸಹಕಾರ ಇರ್ತದೆ ಅಂತ ಹೇಳ್ತಾ ಸಮಸ್ತ ತ್ಯಾಮಗೊಂಡ್ಲು. ಆಧುನಿಕತೆ ಜೀವನ ಶೈಲಿಯಲ್ಲಿ ನಗರ ಪ್ರದೇಶಗಳು ಅನ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿದ್ದಾರೆ. ಇದರ ನಡುವೆ ಇಂದಿಗೂ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಬಳಸಿ ಉಳಿಸುತ್ತಿರುವುದು ಗ್ರಾಮೀಣ ಭಾಗದ ಜನತೆ. ಇವರೇ ನಮ್ಮ ಕನ್ನಡದ ಮುಂದಿನ ಉತ್ತರಾಧಿಕಾರಿಗಳು ಎಂದು ಶ್ರೀವನಕಲ್ಲು ಕ್ಷೇತ್ರದ ಶ್ರೀ ಬಸವ ರಮಾನಂದ ಸ್ವಾಮಿಗಳು ಹೇಳಿದರು. ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದೀಪಕ್ ಮಾತನಾಡಿ, ನಮ್ಮ ಸೇನೆಯಿಂದ ನಾಡಿನ ಸೇವೆಯನ್ನು ಕಳೆದ 3-4 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೇವೆ. 500 ಸರ್ಕಾರಿ ಶಾಲೆಗಳಿಗೆ ಬಣ್ಣವನ್ನು ಬಳಿಯುವ ಕೆಲಸವನ್ನು ಈಗಾಗಲೇ ಶುರು ಮಾಡಿದ್ದೇವೆ. 100 ಸರ್ಕಾರಿ ಶಾಲೆಗಳಿಗೆ ಸಂಪೂರ್ಣವಾಗಿ ಬಣ್ಣವನ್ನ ಬಳಿಯಲಾಗಿದೆ. ಕನ್ನಡ ಭಾಷೆಯನ್ನು ಬೆಳೆಸುವಲ್ಲಿ ಹಾಗೂ ನಾಡಿನ ಸಂಸ್ಕೃತಿಯನ್ನು ಯುವ ಜನತೆಗೆ ತಿಳಿಸುವಲ್ಲಿ ಎಲ್ಲಾ ಕಾರ್ಯಕರ್ತರು ಶ್ರಮಿಸುತ್ತಿದ್ದಾರೆ ಎಂದರು. ಅವರ ಆದರ್ಶಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. 12ನೇ ಶತಮಾನದಲ್ಲಿ ಕ್ರಾಂತಿ ಯೋಗಿ ಬಸವಣ್ಣನವರು ಸಮಾನತೆಗಾಗಿ ಹೋರಾಟ ಮಾಡಿದ್ರು. ಸ್ವತಂತ್ರ ಸಂಗ್ರಾಮಕ್ಕಿಂತ ಮುಂಚೆನೆ ನಮ್ಮ ದೇಶಕ್ಕೆ ಸ್ವತಂತ್ರ ಬೇಕು ಅಂತ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ತತ್ವಗಳನ್ನು ನಾವು ಮೈಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಮಹಿಳೆಯರೇನು ಕಡಿಮೆ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಒನಕೆ ಓಬವ್ವ, ಅನೇಕ ಮಹಿಳೆಯರನ್ನ ನಾವು ಆದರ್ಶವಾಗಿ ಇಟ್ಟುಕೊಂಡು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ವಿಜಯ ಸೇನೆ ಇಡೀ ರಾಜ್ಯದಲ್ಲಿ 500 ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹೊಡಿಸುವಂತಹ ಕಾರ್ಯಕ್ಕೆ ಚಾಲನೆ ಕೊಡ್ತು. ಇದುವರೆಗೂ 100 ಶಾಲೆಗಳನ್ನ ಮುಗಿಸಿದಂತ ಹೆಮ್ಮೆ ವಿಜಯ ಸೇನೆ.
ಯಾಕಂದ್ರೆ ಆ 100 ಶಾಲೆಗಳಿಗೆ ಬಣ್ಣ ಮಾಡಿಸುವಂತ ಸಂದರ್ಭದಲ್ಲಿ ನನಗೆ ಎಷ್ಟೋ ಜನ ಚಲನಚಿತ್ರ ನಟರು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ ಇವತ್ತು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಧನ್ವೀರ್ ಗೌಡ ಅವರನ್ನ ನಾವು ಕೇಳಿಕೊಂಡಾಗ ಆಯ್ತು ಸರ್ ಬ್ರದರ್ ನಾವು ನಿಮ್ಮ ಜೊತೆ ಬರ್ತೀವಿ ಕನ್ನಡದ ಕಾರ್ಯಕ್ರಮದಲ್ಲಿ ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಿಜಕ್ಕೂ ನಾವು ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ವೇದಿಕೆಯಲ್ಲಿ ಅನೇಕ ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ ವೀಕ್ಷಕರಾದ ಶ್ರೀನಿವಾಸ್ ಚಲನಚಿತ್ರ ನಟ ಧನ್ವೀರ್ ಗೌಡ ವಿಜಯ ಸೇನೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮಹೇಶ್ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಪ್ರಕಾಶ್ ಬಾಬು ಹನುಮಂತರಾಜು ಚಿದಾನಂದ್ ಆನಂದ್ ಸೇರಿದಂತೆ ವಿಜಯ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಲಾಭಿಮಾನಿಗಳು ಹಾಜರಿದ್ದರು ತಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ ಜೆಡಿಎಸ್ ಅಭ್ಯರ್ಥಿ ಡಿಜೆ ನಾಗರಾಜ್ ರೆಡ್ಡಿ ನೇತೃತ್ವದಲ್ಲಿ ಬಾಗೇಪಲ್ಲಿ ಪಟ್ಟಣದ ಎಸ್ಎಲ್ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಿ ಸ್ಥಳೀಯ ಕಲಾವಿದರಿಗೆ ಸುಮಾರು 5,000 ತಮಟೆ ವಿತರಣೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ಮಾತನಾಡಿ ಜೆಡಿಎಸ್ಗೆ ಈ ಕ್ಷೇತ್ರ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ ಜಿಲ್ಲೆಯಲ್ಲಿ ಜೆಡಿಎಸ್ ಅಸ್ತಿತ್ವವೇ ಇಲ್ಲ ಎನ್ನುತ್ತಿರುವವರಿಗೆ ನಾವು ಸೂಕ್ತವಾಗಿ ಉತ್ತರಿಸಬೇಕು ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಹಮ್ಮಿಕೊಂಡು ರಾಜ್ಯದಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ನಾವು ಪ್ರತಿ ಮನೆಗೆ ಹೋಗಿ ಪಕ್ಷದ ಪಂಚರತ್ನ ಯಾತ್ರೆಯ ಅರಿವು ಮೂಡಿಸಬೇಕು ಎಂದು ತಿಳಿಸಿದರು ನಾವು ಸಿಸಿಟಿ ಸಾಲ ಮಾಡ್ತಾ ಇದ್ದೀವಿ ಸರ್ ಉಚಿತವಾಗಿ ಪ್ರತಿ ಎದುರ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ಅವರು ಮಹಿಳೆಯರು ಆ ಕಟ್ಟಡನ ಕಟ್ಟ ಕೊನೆಗೆ 3% ಬಡ್ಡಿನ ಕಟ್ತಾ ಇದ್ದಾರೆ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ತಂದು ಪ್ರಮಾಣ ನೋಡಿಸಿದ ಮೇಲೆ ನಿಮಗೆ ಎಲ್ಲ ಮಹಿಳೆಯರು ಧೈರ್ಯವಾಗಿರಿ ಎಲ್ಲ ಸಿಸಿಟಿ ಸಾಲಗಳನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಮಾರಣ್ಣರು ಎಷ್ಟು ಕೋಟಿಯಲ್ಲಿ ನಾನು ಮುಖ್ಯಮಂತ್ರಿ ಆದ 24 ಗಂಟೆಯಲ್ಲಿ ಸಿಸಿಟಿ ಸಾಲ ಸೊಸೆ ನೋಡ್ತಾ ಇಲ್ಲ ನನಗೆ ಶುಗರ್ ಇದೆ ಬಿಪಿ ಇದೆ ನನಗೆ ಏನ್ ಮಾಡೋದು ಅಂತ ಕೇಳಿದಾಗ ಕುಮಾರಣ್ಣರು 65 ಮೇಲ್ಪಟ್ಟವರಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ ತಮಟೆ ಕೊಡುವ ಸಮಯದಲ್ಲಿ ನೂಕುನುಗ್ಗಲು ಉಂಟಾಗಿ ಡಿಜೆ ನಾಗರಾಜ್ ರೆಡ್ಡಿ ಮುಖಂಡ ದೀಪಕ್ ಗೌಡ ಸೇರಿದಂತೆ ಅನೇಕರು ಹೈರಾಣಾಗಿ ಹೋದರು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಡಿಜೆ ನಾಗರಾಜ್ ರೆಡ್ಡಿ ಜೆಡಿಎಸ್ ತಾಲೂಕು ಕಾರ್ಯಾಧ್ಯಕ್ಷ ಜಿಎಲ್ ಮುರಳಿ ಕೃಷ್ಣ ಗುಡಿಬಂಡೆ ತಾಲೂಕು ಬಾಲಿಜ ಸಂಘದ ಅಧ್ಯಕ್ಷ ಬಾಲಪ್ಪ ಮುಖಂಡರಾದ ಜಗನ್ ನರಸಿಂಹಮೂರ್ತಿ ಹಲವರು ಹಾಜರಿದ್ದರು ವೀರಶೇಖರ್ ಅಮುಕ್ ಟಿವಿ ಗುಡಿಬಂಡೆ ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಲೋಕಾಯುಕ್ತರ ಕುಂದು ಕೊರತೆ ಸಭೆ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಸಾರ್ವಜನಿಕರೊಬ್ಬರು ಮಾತನಾಡಿ ಗುಬ್ಬಿ ತಾಲೂಕಿನಲ್ಲಿ ಅಧಿಕಾರಿಗಳಿಗೆ ಲೋಕಾಯುಕ್ತರ ಸ್ವಲ್ಪವೂ ಭಯವಿಲ್ಲ ಲೋಕಾಯುಕ್ತರಿಗೆ ಅರ್ಜಿ ನೀಡುತ್ತೇವೆ ಅಂದ್ರೆ ಕೊಡಿ ನೋಡೋಣ ಅವರು ಏನು ಮಾಡುತ್ತಾರೆ ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಲೋಕಾಯುಕ್ತರ ಮುಂದೆ ಅಳಲು ತೋಡಿಕೊಂಡರು ಇನ್ನು ಈ ನಡುವೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಕ್ಷರ ದಾಸೋಹ ಸೇರಿದಂತೆ ತಾಲೂಕಿನ ಕಚೇರಿಗಳ ಸಮಸ್ಯೆ ಹಾಗೂ ಸಾರ್ವಜನಿಕರಿಗೆ ಏನೆಲ್ಲ ಸೌಲಭ್ಯ ನೀಡುತ್ತಿದ್ದಾರೆ ಎಂಬ ಮಾಹಿತಿ ಪಡೆದರು ಕೆಲವೇ ಕೆಲವು ಅರ್ಜಿಗಳು ಮಾತ್ರ ಲೋಕಾಯುಕ್ತರಿಗೆ ಸಲ್ಲಿಕೆಯಾದವು ಎತ್ತಿನಹೊಳೆ ಯೋಜನೆಯಲ್ಲಿ ರೈತರಿಗೆ ಸರಿಯಾಗಿ ಪರಿಹಾರ ನೀಡಿಲ್ಲ ಎಂಬ ದೂರುಗಳು ಬರುತ್ತಿವೆ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರ ಸಮಸ್ಯೆ ಬಗೆಹರಿಸಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಅದೇನು ಕೊಟ್ಟರು ಕೊಟ್ಕೊಳ್ರಪ್ಪ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟೈತಿ ನಮ್ಮ ಅರ್ಜಿ ಕೊಡೋಕ್ಕೂ ಭಯ ಬೀಳ್ತಾರೆ ರೈತರುಗಳು ಸಾಮಾನ್ಯ ಜನಗಳು ಏನಕ್ಕೆ ಲೋಕಾಯುಕ್ತರಿಗಲ್ವಾ ಕೊಡೋಗಪ್ಪ ಏನು ಮಾಡ್ತಾರೆ ಅಷ್ಟೊಂದು ನೆಗ್ಲೆಕ್ಟಲ್ಲಿ ಮಾತಾಡ್ತಾರೆ ಅಂದರೆ ಏನೇ ಆದ್ರೂ ಒಂದು ಅರ್ಜಿ ತಗೊಂಡು ನಿಮ್ಮಲ್ಲಿ ಹೇಳಿರ್ಪಪ್ಪ ನೀವು ಈಗ ಯಾವ ಈ ತಾಲೂಕಲ್ಲಿ ಅರ್ಜಿಗಳು ಬರೋಲ್ವಲ್ಲ ಏನು ಸಮಸ್ಯೆ ಏನು ಏನು ಅರ್ಥ ಅಂತಲ್ಲ ಲೋಕಾಯುಕ್ತರಿಗೆ ಅರ್ಜಿ ಕೊಡ್ತೀವಿ ಅಂತ ಅಂದ್ರೆ ಅಷ್ಟೇ ಹೇಳಿ ಸಾಕು ಕೊಡೋಗಪ್ಪ ಅದೇನ್ ಮಾಡ್ತಾರೆ ನೋಡ ನಾವು ನೋಡ್ತೀವಿ ಅಂತಾರೆ ಉಡಾಪೆ ಮಾತುಗಳು ಆಡ್ತಾರೆ ಈಗ ನೋಡ್ತೀವಿ ಇನ್ನು ಸಭೆಯಲ್ಲಿ ದಿವ್ಯಾ ಎಸ್ಪಿ ಮಂಜುನಾಥ್ ಎಸ್ಐ ರಾಮರೆಡ್ಡಿ ತಹಶೀಲ್ದಾರ್ ಆರತಿ ಇವೊ ಪರಮೇಶ್ ಪ್ರೊಫೆಷನರಿ ತಹಶೀಲ್ದಾರ್ ಮಂಜುನಾಥ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ತುಮಕೂರು
ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಜಯಂತಿಯವರ ನಿರ್ಲಕ್ಷ್ಯಕ್ಕೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಹಿನ್ನೆಲೆ ವೈದ್ಯೆಯನ್ನ ಬೇರೆಡೆ ವರ್ಗಾವಣೆ ಮಾಡಲಾಗಿತ್ತು. ಈಗ ಮತ್ತೆ ಅದೇ ಜಾಗಕ್ಕೆ ಮರಳಿ ಬಂದಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೀಲಪಲ್ಲಿ ಗ್ರಾಮದ ವಾಸಿಯಾದ ಗೋಪಾಲಗೌಡರವರ ಧರ್ಮಪತ್ನಿ ನೇತ್ರಾವತಿರವರು ಇತ್ತೀಚೆಗೆ ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ನಿರ್ಲಕ್ಷ್ಯದಿಂದ ಮಹಿಳೆ ಮೃತಪಟ್ಟಿದ್ದು ಕುಟುಂಬಸ್ಥರು ವೈದ್ಯಾಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಆರೋಗ್ಯ ಇಲಾಖೆ ಡಾಕ್ಟರ್ ಜಯಂತಿಯನ್ನ ಆರೋಗ್ಯ ಸೌಧಕ್ಕೆ ವರ್ಗಾವಣೆಗೊಳಿಸಲಾಗಿತ್ತು. ನಂತರ ಮತ್ತೆ ಪುನಃ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರ ವಹಿಸಿಕೊಂಡಿರುವ ಮಾಹಿತಿ ಲಭ್ಯವಾದ ತಕ್ಷಣ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾರೆ. ಕುರಿತು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕರಾದ ಸುರೇಂದ್ರ ರೆಡ್ಡಿ, ಡಾಕ್ಟರ್ ಜಯಂತಿ ಮತ್ತೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ವರ್ಗಾವಣೆ ಮಾಡಿಕೊಂಡು ಬಂದಿದ್ದಾರೆ. ಆದರೆ ನನ್ನ ತಂಗಿ ಸಾವಿಗೆ ಕಾರಣರಾದ ಡಾಕ್ಟರ್ ಜಯಂತಿ ವಿರುದ್ಧ ಗುರುವಾರ ಪ್ರವಾಸಿ ಮಂದಿರದಿಂದ ಸಮಯ ಬೆಳಿಗ್ಗೆ 10:45 ಗಂಟೆಗೆ ಆರಂಭಗೊಂಡು ಅಲ್ಲಿಂದ ಆಸ್ಪತ್ರೆ ಮುಂದೆ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಸಹಕಾರ ನೀಡಬೇಕೆಂದು ಕೋರಿದರು. ಸುರೇಂದ್ರ ರೆಡ್ಡಿ ಹೇಳಿ ಪಟ್ಟ ನೇತ್ರಾವತಿ ಅವರ ಭಾವ ನಮ್ಮ ಲಾಸ್ಟ್ ಹೇಳಿದಂಗೆ ಸೆಪ್ಟೆಂಬರ್ 9 ನಮ್ಮ ನಾತಿಗೆ ಗಂಡ್ಮಗು ಜನನ ಆಗಿರುತ್ತೆ. ಜನನ ಆದಾಗ ಏನು ಮಾಡ್ತಾರೆ, ಸಿಜರಿನ್ ಮುಖಾಂತರ ಜನನ ಆದಾಗ ಅವರು ಜನನಕ್ಕೆ ಆದಮೇಲೆ ಸರಿಯಾಗಿ ಸ್ಟಿಚಸ್ ಹೊಲಿಗೆಗಳು ಸರಿಯಾಗುತ್ತೆ. ಅವರಿಗೆ ಸೆಪ್ಸಿಸ್ ಆಗಿ ಇನ್ಫೆಕ್ಷನ್ ಆಗಿ ಸುಮಾರು 1 ತಿಂಗಳ ಕಾಲ ನಾವು ವಿವಿಧ ಆಸ್ಪತ್ರೆಗಳಲ್ಲಿ ತೋರಿಸಿದಾಗ ಅದು ತೋರಿಸಿ ಅದು ಮಲ್ಟಿ ಆರ್ಟಿಸ್ ಫೇಲ್ಯೂರ್ ಅಂದರೆ ಇನ್ಫೆಕ್ಷನ್ ಆಗಿ ಮಲ್ಟಿ ಆರ್ಟಿಸ್ ಫೇಲ್ಯೂರ್ ಎಲ್ಲ ಆಗಿ ಅದು ಕ್ಲಿಯರಾಗಿ ಕಾಣಿಸ್ತು. ಡಾಕ್ಟರ್ ನಿರ್ಲಕ್ಷ್ಯ ಅಂತ ಹೇಳಿ ಎಲ್ಲ ಹಾಸ್ಪಿಟಲಲ್ಲೂ ಕೂಡ ಕ್ಲಿಯರ್ ಆಯಿತು. ಆದಮೇಲೆ ಮತ್ತೆ 12-10 ಅಂದರೆ ಅಕ್ಟೋಬರ್ 12 ಆರ್ ಎಲ್ ಜನಪ ಆಸ್ಪತ್ರೆಯಲ್ಲಿ ಡೆತ್ ಆಗಿ ನಿಧನ ಆಗಿರುತ್ತೆ. ಅದೇ ದಿನ ನಾವೇನು ಮಾಡಿದ್ವಿ, ಆ ಶವ ತೊಗೊಂಡ್ಬಂದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ದಡಿ ಕೂತ್ಕೊಂಡ್ವಿ. ದಡಿ ಕೂತ್ಕೊಂಡಾಗ ನಮಗೆ ಸ್ಥಳೀಯ ಶಾಸಕರು ಬರ್ತಾರೆ. ಸ್ಥಳೀಯ ಶಾಸಕರು ಬಂದಾಗ ಆಮೇಲೆ ಡಿ ಎಸ್ಗಳೆಲ್ಲ ಬಂದು ಕಮಿಷನರ್ ಹತ್ರ ಎಲ್ಲ ಮಾತಾಡಿ ಈಗ ನಮ್ಮ ಸಚಿವರ ಹತ್ರನೂ ಫೋನಲ್ಲಿ ಕರೆ ಮುಖಾಂತರ ಮಾತಾಡಿ ಅವರು ಡಾಕ್ಟರ್ ಜಯಂತಿ ಅವರಿಗಿಂತ ಬೆಂಗಳೂರಿಗೆ ವಿಕಾಸಕ್ಕೆ ವರ್ಗಾವಣೆ ಮಾಡಿದ್ದಾರೆ. ವರ್ಗಾವಣೆ ಬಂದು ಆಮೇಲೆ ನನಗೆ ನಮ್ಮ ಸಚಿವರು ಕೂಡ ಭರವಸೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಚಿಂತಾಮಣಿ ಆಸ್ಪತ್ರೆಗೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಅಲಿಗೇಷನ್ಸ್ ಇದೆ, ಕೇಸ್ಗಳೆಲ್ಲ ಇದೆ. ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಆಗಲ್ಲ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿರ್ತಾರೆ. ಆಮೇಲೆ ನಮ್ಮ ಕೇಸ್ ಕೂಡ ಚಾಲ್ತಿಯಲ್ಲಿದೆ, ಒಂದು 80% ಕೇಸಿನ ಚಾಲ್ತಿಯಲ್ಲಿದೆ. ಎಫ್ ಎಸ್ ಎಲ್ ರಿಪೋರ್ಟ್ಸ್ ಎಲ್ಲ ಬರೋದಿದೆ, ಇಸ್ಟೋಪೆಥಾಲಜಿ ರಿಪೋರ್ಟ್ಗಳೆಲ್ಲ ಬರೋದಿದೆ. ಆಮೇಲೆ ನಮಗೆ ಬೆಂಗಳೂರಿನ ವಿಕಾಸಸೌಧದಿಂದ ಒಂದು ಟೀಮ್ ಬಂದಿರ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಒಂದು ಟೀಮ್ ಬಂದಿರ್ತಾರೆ. ಅವ್ರದ್ದು ಕೂಡ ನಮ್ದೆಲ್ಲ ರೆಕಾರ್ಡ್ ಹೇಳಿಕೆಗಳನ್ನ ತಗೊಂಡಿದ್ದಾರೆ. ಅವ್ರು ಕೂಡ ಭರವಸೆ ಕೊಟ್ಟೋದ್ರು ನೆಗ್ಲಿಜೆನ್ಸ್ ಕ್ಲಿಯರ್ ಆಗಿದೆ ಅಂತ ಹೇಳಿ. ಇನ್ನು ಈ ವೇಳೆ ಸಮಾಜ ಸೇವಕರಾದ ಸುರೇಂದ್ರ ರೆಡ್ಡಿ, ಗೋಪಾಲಗೌಡ, ಅನಿಲ್ ಕುಮಾರ್, ಶ್ರೀರಾಮನಗರ ಶಂಕರ್, ಅಗ್ರಹಾರ ಮೋಹನ್, ಸೋಮಸಿಂಗ್, ರಂಗೇಗೌಡ, ಗುರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ಭಾರತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನು ವಿಶಾಲ ಸ್ಥಳದಲ್ಲಿ ನಿರ್ಮಾಣ ಮಾಡದೆ ಸರ್ಕಾರದ ಹಣ ನೀರು ಪಾಲು ಮಾಡುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹಾಜಿ ಅನ್ವರ್ ಖಾನ್ ಚಿಂತಾಮಣಿಯಲ್ಲಿ ಆರೋಪಿಸಿದ್ದಾರೆ. ಕಾಮಗಾರಿ ಮಾಡಲು 35.5 ಲಕ್ಷ ವೆಚ್ಚದಲ್ಲಿ ಇತ್ತೀಚೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿದ್ದು ವಿಶಾಲ ಸ್ಥಳದಲ್ಲಿ ಸೇವಾ ಕೇಂದ್ರ ನಿರ್ಮಾಣ ಮಾಡುವುದನ್ನ ಬಿಟ್ಟು ಸಣ್ಣ ಜಾಗದಲ್ಲಿ ನಿರ್ಮಾಣ ಮಾಡಿ ಸರ್ಕಾರದ ಹಣ ನೀರು ಪಾಲು ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಹಾಲಿ ಇರುವ ಗ್ರಾಮ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ವಿಶಾಲ ಸ್ಥಳವಿದ್ದು ಅಲ್ಲಿ ಸೇವಾ ಕೇಂದ್ರ ನಿರ್ಮಾಣ ಮಾಡಲು ಲಿಖಿತ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದೇವೆ. ಆದರೆ ಹಾಲಿ ಕಾಮಗಾರಿ ನಡೆಯುತ್ತಿರುವ ಸ್ಥಳ 18-28 ಆಗಿರೋದ್ರಿಂದ ಆ ಸ್ಥಳದಲ್ಲಿ ಸುಂದರ ಕಟ್ಟಡ ನಿರ್ಮಾಣ ಮಾಡಲು ಅಸಾಧ್ಯವಾಗಿದೆ ಎಂದು ದೂರಿದರು. ಮಾಜಿ ಉಪಾಧ್ಯಕ್ಷರು, ಹಾಲು ಗ್ರಾಮ ಪಂಚಾಯಿತಿ ಸದಸ್ಯರು, 30ನೇ ತಾರೀಕು ಏನು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಇಲ್ಲಿ ಗುದ್ದಲಿ ಪೂಜೆ ಆಗಿದೆ, ಆ ಜಾಗದಲ್ಲಿ ಜಾಬ್ ಕಾರ್ಡ್ ಇಲ್ಲದೆ ಡಿಮ್ಯಾಂಡ್ ಕೊಡದೆ ಗುಣಿಗಳು ಹಾಕಿದ್ದಿದ್ದರು. ನಿಮ್ಮ ಮುಖಾಂತರನೇ ನೀವು PDO ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿದ್ರೆ ನಾನು 2 ದಿನದಲ್ಲಿ 2 ದಿನ ರಜಾದಲ್ಲಿದ್ದೆ.
ನನ್ನ ಗಮನಕ್ಕೆ ಬಂದಿಲ್ಲ, ಯಾರು ಮಾಡಿದಾರೋ ಗೊತ್ತಿಲ್ಲ, ಅದು ಪರಿಶೀಲನೆ ಮಾಡಿ ತದನಂತರ ನಾನು ಹೇಳ್ತೀನಿ ಅಂತ ಉಡಾಫೆ ಹೊಡೆದಿದ್ರು. ಆವತ್ತು ಇವ್ರು ಗೊತ್ತಿಲ್ಲದೆ ಇದ್ದರೆ ಕೆಲಸ ಮಾಡಿಸೋರು ಇವರು ಇಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಆದ ಅನುದಾನ ಆಗಿರುವ ನಾಮಫಲಕವನ್ನು ಅಳವಡಿಸಿದ್ರು. ಆ ನಾಮಫಲಕವನ್ನು ಕರೆಸಿ ತೆಗೆದಾಕ್ಬಿಡಿ ಅಂತ ಹೇಳಿರೋದು ನಮ್ಮ ಹತ್ರ ರೆಕಾರ್ಡ್ ಇದೆ. ಇನ್ನು ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಪ್ರಶ್ನಿಸಿದರೆ ಉಡಾಫೆ ಉತ್ತರ ಕೊಡುತ್ತಾರೆ ಎಂದು ಪಿಡಿಒ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಹುಳಿಯಾರು ಪಟ್ಟಣ ಪಂಚಾಯತ್ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳ ಶಂಕುಸ್ಥಾಪನೆಯನ್ನು ಮಾಡಲು ಬಂದಿದ್ದ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿಗೆ ಹುಳಿಯಾರು ಪಟ್ಟಣ ಪಂಚಾಯಿತಿ ವಿರೋಧ ಪಕ್ಷದ ಸದಸ್ಯರುಗಳಿಂದ ಕಪ್ಪು ಬಾವುಟ ಪ್ರದರ್ಶಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಹುಳಿಯಾರಿನಲ್ಲಿ ನಗರೋತ್ಥಾನ ಅನುದಾನದ ಅಡಿಯಲ್ಲಿ ಹುಳಿಯಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಡಳಿತ ಪಕ್ಷ ಬಿಜೆಪಿ ಸದಸ್ಯರಿಗೆ ಒಂದು ತರ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸದಸ್ಯರಿಗೆ ಒಂದು ತರ ನಡೆಸಿಕೊಂಡು ಮಲತಾಯಿ ಧೋರಣೆ ಅನುಸರಿಸುವ ಮುಖ್ಯಾಧಿಕಾರಿ ನಡೆಯನ್ನ ಖಂಡಿಸಿದರು. ಇನ್ನು ಕಾಂಗ್ರೆಸ್ ಸದಸ್ಯ ಎಸ್ಆರ್ಎಸ್ ದಯಾನಂದ್ ಮಾತನಾಡಿ, ಪಟ್ಟಣದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಸ್ಥಳೀಯ ವಾರ್ಡ್ ಜನಪ್ರತಿನಿಧಿಗಳಾದ ನಮ್ಮನ್ನು ನಿರ್ಲಕ್ಷಿಸಿ ಸಚಿವರ ಬೆಂಬಲಿಗರ ದರ್ಪ ತೋರಿಸುವ ಮೂಲಕ ಜನಪ್ರತಿನಿಧಿ ಸ್ಥಾನಕ್ಕೆ ಅವಮಾನ ಎಸಗಿದ್ದಾರೆ. ಅಲ್ಲಿ ನಾವು ಇವತ್ತು ಏನು ಎಲ್ಲ ನಾವು ವಿರೋಧ ಪಕ್ಷದ ಸದಸ್ಯರುಗಳು ಏನಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡುವಂಥ ನಿರ್ಧಾರವನ್ನು ತಗೊಂಡಿದ್ದೀವಿ. ಇವತ್ತು ಅವರೇನು ಇವತ್ತು ಪೂಜೆಗೆ ಬರ್ತಾರೆ ಆ ಜಾಗದಲ್ಲಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸದಸ್ಯರ ಅಧಿಕಾರಗಳನ್ನ ಮೊಟಕುಗೊಳಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ವಿರೋಧ ಪಕ್ಷದ ಅಧಿಕಾರಿಗಳು ಅಧಿಕಾರ ಏನಿದೆ ಅದನ್ನು ಇದು ಮೊಟಕುಗೊಳಿಸೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅವರು. ಇವತ್ತು ಈಗ ಏನು ಈ ಚುನಾವಣೆ ಹತ್ರ ಬಂದಿರೋದು ಈಗ ಇಷ್ಟು ದಿವಸ ವಿರೋಧ ಪಕ್ಷದ ವಾರ್ಡ್ಗಳಲ್ಲಿ ಕೆಲಸನೇ ಮಾಡಿಲ್ಲ. ಯಾವುದೇ ಒಂದು ಆ ಅಭಿವೃದ್ಧಿ ಮಾಡಿದೆ ಈ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾರೆ. ಆದರೆ ಯಾವ ವಿರೋಧ ಪಕ್ಷಗಳಲ್ಲಿ ಕೆಲಸನೇ ಮಾಡಿಲ್ಲ ಇವತ್ತು ಕೂಡ. ಈಗ ಚುನಾವಣೆ ಇನ್ನೇನು 30-40 ದಿವಸ ಹತ್ರದಲ್ಲಿದೆ. ಅವತ್ತು ಶಂಕುಸ್ಥಾಪನೆ ಮಾಡ್ತೀನಿ ಅಂತೇಳಿ ಬರ್ತಾರೆ. ಇದು ಯಾವ ಥರದ್ದು ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಇವತ್ತೇನು ನಾವು ಎಲ್ಲ ವಿರೋಧ ಪಕ್ಷದ ಸದಸ್ಯರುಗಳು ಏನಿದ್ದೀವಿ ಅವ್ರ ನಿರ್ಧಾರ ಮಾಡಿದ್ದೀವಿ. ಇವತ್ತೇನು ಮಂತ್ರಿಗಳು ಯಾವ ಜಾಗದಲ್ಲಿ ಪೂಜೆಗೆ ಬರ್ತಾರೆ ಆ ಜಾಗದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಪಟ್ಟಣ ಪಂಚಾಯತ್ ಸದಸ್ಯ ಜಾಹಿದ್ ಸಾಬ್ ಮಾತನಾಡಿ, ಪಟ್ಟಣ ಪಂಚಾಯತ್ ನಗರೋತ್ಥಾನ ಅನುದಾನದಲ್ಲಿ ಹುಳಿಯಾರಿನ ವಿರೋಧ ಪಕ್ಷದ ಸದಸ್ಯರ ವಾರ್ಡ್ಗಳಿಗೆ ಸಚಿವರನ್ನ ಕರೆಸಿ ರಸ್ತೆ ಕಾಮಗಾರಿ ಶಂಕುಸ್ಥಾಪನೆ ಪೂಜೆ ನಡೆಸುವ ಮೂಲಕ ಸ್ಥಳೀಯ ಸದಸ್ಯರ ಗಮನಕ್ಕೆ ತರದೆ ಹಾಗೂ ಚುನಾವಣೆ ಸಮೀಪಿಸುತ್ತಿರುವ ವೇಳೆ ಬಂದು ಶಂಕುಸ್ಥಾಪನೆ ನಡೆಸುತ್ತಿರುವುದು ಕಾನೂನು ಮತ್ತು ಪ್ರಜಾಪ್ರತಿನಿಧಿಗಳ ಕಗ್ಗೊಲೆ ಆಗುತ್ತಿದೆ. ಅದು ಕಾನೂನು ಸಚಿವರ ಕ್ಷೇತ್ರದಲ್ಲಿ ಎಂದು ಸದಸ್ಯ ಜಾಹಿರ್ ಸಾಬ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ಸರ್ಕಾರದ ಅನುದಾನ ಸರ್ಕಾರದ ಅನುದಾನದಲ್ಲಿ ಆಗಿರೋದು ಒಂದು ಶಂಕುಸ್ಥಾಪನೆ ಒಂದು ಸಲ ಡೇಟ್ ಕೊಟ್ಟರು, ಮತ್ತೆ ಮುಂದೂಡಿದ್ರು, ಮತ್ತೆ ಇನ್ನೊಂದ್ಸಲ ಡೇಟ್ ಕೊಟ್ಟರು, ಮತ್ತೊಂದು ಮುಂದೂಡಿದ್ರು. ಆಮೇಲೆ ಬೇರೆ ಬಿಜೆಪಿ ವಾರ್ಡ್ನಲ್ಲಿ ಏನು ಶಂಕುಸ್ಥಾಪನೆ ಇಲ್ಲದೆ ಕೆಲಸಗಳು ಅಲ್ಲೇ ಮುಗ್ದೋಗಿದ್ದಾವೆ. ಈಗ ಉದ್ದೇಶಪೂರ್ವಕವಾಗಿ ಎಲೆಕ್ಷನ್ ಮುಂದಿಕ್ಕೊಂಡು ಇದು ಮಾಡಿಕೊಂಡು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಪಕ್ಷೇತರ ಸದಸ್ಯರು ಯಾವುದೇ ಒಂದಾಗಿರಲಿ ಆ ವಾರ್ಡ್ನಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಚುನಾವಣೆ ಗಿಮ್ಮಿಕ್ಕು, ಜನ ನೋಡ್ತಾ ಇದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ, ಏನಾಗಿದೆ ಪಂಚಾಯತ್ಗೆ ಇಡ್ಕೊಳ್ತಾ. ಇಂಥ 25 ವರ್ಷ ನಾನು ಸದಸ್ಯನಾಗಿದ್ದೀನಿ, ಇಂಥ ಕೆಟ್ಟ ಆಡಳಿತ ನಮ್ಮ ಪಟ್ಟಣ ಪಂಚಾಯತ್ಗೆ ಆಗಿರ್ಬೋದು ಗ್ರಾಮ ಪಂಚಾಯತ್ ಯಾರೋ ಪಟ್ಟಣ ಪಂಚಾಯತ್ಗೆ ಸದಸ್ಯರು ಪಟ್ಟಣ ಪಂಚಾಯತ್ಗೆ ಹುಳಿಯಾರು ಮಾಡಿದರು, ಆದರೆ ಆಡಳಿತ ಸರಿ ಇಲ್ಲ. ಇಂಥ ಪಟ್ಟಣ ಪಂಚಾಯತಿ ಇರೋಕ್ಕಿಂತ ಲೆಸ್ ಯಾವುದೇ ಒಬ್ಬ ಜನ ಶಾಪ ಹಾಕೊಳ್ತಾ ಪಟ್ಟಣ ಪಂಚಾಯತ್ಗೆ ಕೆಟ್ಟ ಆಡಳಿತ ಇವ್ರು ಏನ್ ಮಾಡ್ತಾ ಇದಾರೆ. ಇನ್ನು ಈ ವೇಳೆ ಸದಸ್ಯರಾದ ಮಂಜುನಾಥ್ ನಾಯ್ಕ್, ಸಿದ್ದಿಕ್ ಜುಬೇರ್ ಮೊದಲಾದವರು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.